ಮೂವತ್ತ ಒಂದು ಬಾರಿ ಕೊಡಗಿನ ಮೇಲೆ ದಾಳಿಯನ್ನ ಮಾಡುತ್ತಾನೆ. 31 ಬಾರಿ ಕೂಡ ವೀರ ಕೊಡಗಿನ ವೀರ ಯೋಧರವರನ್ನ ಹಿಮ್ಮೆಟ್ಟಿಸ್ತಾರೆ, ಓಡಿಸ್ತಾರೆ, ಕೊಡಗಿನ ಕಟ್ಟಿಕೊಳ್ಳುತ್ತಾರೆ. ಚರಿತ್ರೆ ಅದರ ಜೊತೆಯಲ್ಲಿ ಟಿಪ್ಪು ಪ್ರತಿ ದಾಳಿಯಲ್ಲಿ ಮಾಡಿದಂತ ಹಾನಿಗಳು ಅಷ್ಟಿಷ್ಟಲ್ಲ. 31 ಬಾರಿ ದಾಳಿ ಆದ ನಂತರ ಟಿಪ್ಪುವಿಗೆ ಒಂದಂತೂ ಖಚಿತವಾಗ್ತದೆ, ಕೊಡಗಿನವರು ವೀರ ಯೋಧರು ಅವರನ್ನ ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೊಡಗಿನವರನ್ನ ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಚೇರಗಳನ್ನ ಕಳಿಸಿ ನಾಲ್ನೆಂಬಲ್ಲಿ ಒಂದು ಸಂದೇಶವನ್ನು ರವಾನಿಸ್ತಾನೆ. ನನ್ನ ಮುಖ್ಯವಾದಂತ ವಿರೋಧಿಗಳು, ಪ್ರಧಾನ ವಿರೋಧಿಗಳು ಬ್ರಿಟಿಷರು ಮತ್ತು ಮರಾಠಿಗಳು, ನಾನು ಅವರದಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಕೊಡಗಿನ ಮೇಲೆ ದಾಳಿಯನ್ನು ಮಾಡುವುದನ್ನು ಬಿಟ್ಟು ಬಿಡುತ್ತೇನೆ. ನಾನು ಹಿಂದಿರುಗಿ ಹೋಗಿ ಶ್ರೀರಂಗಪಟ್ಟಣವನ್ನು ಸೇರ್ಪಡ್ತೇನೆ, ನಾವು ಸಂಧಾನವನ್ನು ಮಾಡಿಕೊಳ್ಳುವ ಅಂತ ಹೇಳಿ ಮಾತ್ರ ಅಲ್ಲದೆ ಎಲ್ಲರನ್ನೂ ಕೂಡ ಕೊಡಗಿನವರನ್ನ ಕೊಡವರನ್ನ ಎಲ್ಲರನ್ನೂ ಕೂಡ ಭೋಜನ ಕೂಟಕ್ಕೆ ಆಹ್ವಾನಿಸ್ತಾನೆ. ಇವನ ಕುತಂತ್ರವನ್ನು ಅರಿಯದಂತ ಕೊಡಗಿನ ಮುಗ್ಧ ಜನರು ಪುರುಷರು, ಮಹಿಳೆಯರು, ಮಕ್ಕಳು ಸಹಿತವಾಗಿ ಕೊಡಗಿನ ದಂಡೆಯ ಮೇಲೆ ಇರತಕ್ಕಂತ ಒಂದು ಬಾಣಿಯಲ್ಲಿ ಸೇರ್ತಾರೆ. ಇವತ್ತು ನಾವು ಏನು ದೇವರಿಗೆ ಬರಬಹುದು ಅಂತ ಹೇಳಿದ್ವಿ, ಅದರ ಬಗ್ಗೆ ಏಕೆ ಸುಬ್ಬಯ್ಯನವರು ಬಹಳ ವಿಶ್ಲೇಷಣೆ ಮಾಡ್ತಾರೆ ಪುಣ್ಯಾತ್ಮರು. ಅವರು ದೇವಟಿ ಬರಲು ಅಂತ ಹೇಳಿದ್ರೆ ಒಂದು ಸ್ಥಳದ ಹೆಸರಲ್ಲ, ದೇವತೆ ಇದ್ದಂತ ಬಾಣಿ, ಕಾವೇರಿ ಮಾತೆಯ ಬಾಣಿ, ಕಾವೇರಿ ದಂಡೆಯಲ್ಲಿ ಇರತಕ್ಕಂತ ಕಾವೇರಿಯ ಮಾತೆಯ ದಂಡೆಯಲ್ಲಿ ಒಂದು ಭೋಜನ ಕೂಟಕ್ಕೆ ಆಹರಿಸ್ತಾನೆ. ನಿರಾಯುಧರಾಗಿ ಇವರ ಆರು ಕೊಪ್ಪಿ